ವಾಯುವಿನ ವಿಸ್ತರಣೆ ಥರ್ಮಾಮೀಟರ್ ಮಾದರಿಯ ಒಂದು ಪ್ರಯೋಗ ವಿಷಯ ಗಾಳಿ ಶಾಖ ಮತ್ತು ಒತ್ತಡ ಈ ಪ್ರಯೋಗದಲ್ಲಿ ನಾವು ತಾಪಮಾಪಕ ಅಥವಾ ಥರ್ಮಾಮೀಟರ್ನ ತತ್ವವನ್ನು ಆಧರಿಸಿದ ಮಾದರಿಯೊಂದನ್ನು ನಿರ್ಮಿಸುತ್ತೇವೆ ಈ ಪ್ರಯೋಗಕ್ಕೆ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಬಿಗಿಯಾದ ಮುಚ್ಚಳವಿರುವ ಒಂದು ಪ್ಲಾಸ್ಟಿಕ್ ಬಾಟಲ್ ಗಟ್ಟಿಯಾದ ಸ್ಟ್ರಾ ಬಿಸಿ ನೀರು ಮತ್ತು ಕೊಠಡಿಯ ತಾಪಮಾನದಲ್ಲಿರುವ ನೀರು ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಶಾಹಿ ಅಥವಾ ಆಹಾರದ ಬಣ್ಣ ಒಂದು ಬಟ್ಟಲು ಈ ಪ್ರಯೋಗಕ್ಕೆ ಹೆಚ್ಚುವರಿಯಾಗಿ ನಮಗೆ ಬೇಕಾಗುವ ಅವಶ್ಯಕ ವಸ್ತುಗಳು ಮೇಣದ ಬತ್ತಿ ಬೆಂಕಿ ಪಟ್ಟಣ ಅಥವಾ ಲೈಟರ್ ಕಬ್ಬಿಣದ ಮೊಳೆ ಅಥವಾ ಸ್ಕ್ರೂ ಮತ್ತು ಪ್ರಣಾಳ ಹಿಡಿಕೆ ಮೇಣದ ಬತ್ತಿ ಜ್ವಾಲೆಯ ಮೇಲೆ ಕಬ್ಬಿಣದ ಮೊಳೆಯನ್ನು ಬಿಸಿ ಮಾಡಿ ಬಿಸಿ ಮಾಡಿದ ಮೊಳೆ ಮತ್ತು ಕತ್ತರಿಯನ್ನು ಬಳಸಿ ಬಾಟಲಿಯ ಮುಚ್ಚಳದಲ್ಲಿ ಸಣ್ಣ ರಂಧ್ರವನ್ನು ಮಾಡಿ ರಂಧ್ರದ ಮೂಲಕ ಗಟ್ಟಿಯಾದ ಸ್ಟ್ರಾ ಸೇರಿಸಿ ಅದು ಬಿಗಿಯಾಗಿ ಹೊಂದಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ರಂಧ್ರವು ಸ್ಟ್ರಾಗಿಂತ ತುಂಬ ದೊಡ್ಡದಾಗಿದ್ದರೆ ಬಿಸಿ ಮೇಣ ಅಥವಾ ಅಂಟು ಬಳಸಿ ಅದನ್ನು ಗಾಳಿ ಹೋಗದಂತೆ ಬಿಗಿಯಾಗಿ ಮಾಡಿ ಬಾಟಲಿಯನ್ನು ಕಾಲು ಭಾಗದವರೆಗೆ ಕೊಠಡಿ ತಾಪಮಾನದ ನೀರಿನಿಂದ ತುಂಬಿಸಿ ಬಾಟಲಿಗೆ ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಯಾವುದೇ ಬಣ್ಣದ ಮೂಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿ ಸ್ಟ್ರಾನ ತುದಿ ಬಣ್ಣದ ನೀರಿನಲ್ಲಿ ಮುಳುಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಬಟ್ಟಲಿನಲ್ಲಿ ಬಿಸಿ ನೀರನ್ನು ಸುರಿಯಿರಿ ಅದರಲ್ಲಿ ಬಾಟಲ್ ಜೋಡಣೆಯನ್ನು ಇರಿಸಿ ಶೀಘ್ರದಲ್ಲೇ ಸ್ಟ್ರಾನ ಮೂಲಕ ನೀರು ಮೇಲೇರುವುದನ್ನು ನೀವು ನೋಡುತ್ತೀರಿ ಬಟ್ಟಲಿಗೆ ಹೆಚ್ಚು ಬಿಸಿ ನೀರನ್ನು ಹಾಕಿ ಏನಾಗುತ್ತಿದೆ ಎಂಬುದನ್ನು ನೋಡಬಹುದು ಬಿಸಿನೀರಿನ ಬಟ್ಟಲಿನಿಂದ ಬಾಟಲಿಯನ್ನು ತೆಗೆದು ಪಕ್ಕಕ್ಕೆ ಇರಿಸಿ ಸ್ಟ್ರಾನಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತದೆಯೇ ಎಂದು ಗಮನಿಸಿ ಪರಿಕಲ್ಪನೆ ಬಾಟಲ್ ಜೋಡಣೆಯನ್ನು ಬಿಸಿನೀರಿನಲ್ಲಿ ಇರಿಸಿದಾಗ ನೀರಿನಿಂದ ಬರುವ ಶಾಖವು ಬಾಟಲಿಯೊಳಗಿನ ಗಾಳಿಗೆ ವರ್ಗಾಯಿಸಲ್ಪಡುತ್ತದೆ ಬಾಟಲಿಯೊಳಗಿನ ಉಷ್ಣತೆಯು ಹೆಚ್ಚಾದಂತೆ ಬಾಟಲಿಯೊಳಗೆ ಗಾಳಿಯ ಅಣುಗಳ ಚಲನಶಕ್ತಿಯು ಹೆಚ್ಚಾಗುತ್ತದೆ ಚಲನಶಕ್ತಿಯ ಹೆಚ್ಚಳದಿಂದಾಗಿ ಅಣುಗಳು ವೇಗವಾಗಿ ಚಲಿಸುತ್ತವೆ ಹಾಗೂ ಒಂದಕ್ಕೊಂದು ದೂರ ಚಲಿಸುತ್ತವೆ ಹೀಗಾಗಿ ಹೆಚ್ಚಿನ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತವೆ ಬಾಟಲಿಯ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಿರುವುದರಿಂದ ಹೆಚ್ಚಿನ ಜಾಗವನ್ನು ಆಕ್ರಮಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಗಾಳಿಯು ಬಾಟಲಿಯ ಬಾಯಿಯ ಮೂಲಕ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ವಿಸ್ತರಿಸುವ ಗಾಳಿಯು ಬಾಟಲಿಯಲ್ಲಿನ ನೀರನ್ನು ಕೆಳಗೆ ಮತ್ತು ಸ್ಟ್ರಾ ಒಳಗೆ ತಳ್ಳುತ್ತದೆ ಮತ್ತು ಅದರ ಜಾಗವನ್ನು ಆಕ್ರಮಿಸುತ್ತದೆ ಗಾಳಿಯು ಹೆಚ್ಚು ಬಿಸಿಯಾಗಿ ವಿಸ್ತರಿಸುತ್ತಾ ಹೋದಂತೆ ಅದು ಬಾಟಲಿನಲ್ಲಿರುವ ನೀರನ್ನು ಮತ್ತಷ್ಟು ಕೆಳಗೆ ತಳ್ಳುತ್ತದೆ ಇದರಿಂದ ನೀರು ಸ್ಟ್ರಾದಲ್ಲಿ ಇನ್ನಷ್ಟು ಮೇಲ್ಮುಖವಾಗಿ ಚಲಿಸಲು ಪ್ರಾರಂಭಿಸುತ್ತದೆ ಬಟ್ಟಲಿನಲ್ಲಿರುವ ನೀರಿನ ತಾಪಮಾನ ಹೆಚ್ಚಿದಷ್ಟು ಸ್ಟ್ರಾದಲ್ಲಿ ನೀರು ಹೆಚ್ಚೆಚ್ಚು ಮೇಲ್ಮುಖವಾಗಿ ಚಲಿಸುತ್ತದೆ ಆದ್ದರಿಂದ ಬಟ್ಟಲಿನಲ್ಲಿರುವ ನೀರಿನ ಉಷ್ಣತೆಯು ಹೆಚ್ಚಾಗುತ್ತಿದ್ದಂತೆ ಸ್ಟ್ರಾದಲ್ಲಿನ ಬಣ್ಣದ ನೀರಿನ ಮಟ್ಟವೂ ಸಹ ಹೆಚ್ಚಾಗುತ್ತದೆ ತಾಪಮಾಪಕದ ವಿನ್ಯಾಸವು ಈ ತತ್ವವನ್ನು ಆಧರಿಸಿದೆ ತಾಪಮಾಪಕದ ಒಳಗೆ ಪಾದರಸವನ್ನು ಹೊಂದಿರುವ ಬಲ್ಬ್ ಒಂದು ಇದೆ ಬಿಸಿನೀರಿನಲ್ಲಿ ಇರಿಸಿದಾಗ ನಲ್ಲಿ ನೀರು ಏರುವಂತೆ ಹೊರಗಿನ ತಾಪಮಾನ ಹೆಚ್ಚಿದಾಗ ತಾಪಮಾಪಕದ ಬಲ್ಬ್ನಲ್ಲಿರುವ ಪಾದರಸವು ಒಂದು ಕೊಳವೆಯೊಳಗೆ ಏರುತ್ತದೆ ಈ ಕೊಳವೆಯ ಮಾಪನಾಂಕ ಮಾಡಲಾಗಿದೆ ಮತ್ತು ನಮಗೆ ತಾಪಮಾನವನ್ನು ತೋರಿಸುತ್ತದೆ ಇದನ್ನು ಪ್ರಯತ್ನಿಸಿ ವಿಭಿನ್ನ ತಾಪಮಾನದ ನೀರಿನಲ್ಲಿ ಬಾಟಲಿಯನ್ನು ಇರಿಸಿ ಸ್ಟ್ರಾನಲ್ಲಿ ನೀರು ಎಷ್ಟು ಎತ್ತರಕ್ಕೆ ಏರುತ್ತದೆ ಎಂಬುದನ್ನು ಗಮನಿಸಿ ತಾಪಮಾಪಕವನ್ನು ಬಳಸಿ ಸ್ಟ್ರಾದಲ್ಲಿನ ಮಾಪನಾಂಕವನ್ನು ನಿರ್ಣಯಿಸಿ ವಿಭಿನ್ನ ಗಾತ್ರದ ಬಾಟಲಿಗಳೊಂದಿಗೆ ಪ್ರಯೋಗವನ್ನು ಪುನರಾವರ್ತಿಸಿ ಬಾಟಲಿಯ ಗಾತ್ರದಲ್ಲಿನ ಬದಲಾವಣೆಗಳು ಸ್ಟ್ರಾನಲ್ಲಿನ ನೀರಿನ ಮಟ್ಟವನ್ನು ಪ್ರಭಾವಿಸುತ್ತದೆಯೇ ಎಂದು ನೀವು ಪರಿಶೀಲಿಸಿ